नमस्कार इदु नमस्वर्ण न्यूस मोदलिगे हेडलाइंस डॉक्टर सरोजिनी महिषी वरदी जारिगे आग्रह मंड्यदल्लि कदंब सेने प्रतिभटने विधानमंडलदल्लि कायदे जारिगे आग्रह ईडेरिद केआर्पेटे जनर बहुदिनद कनसु ಐಚನಹಳ್ಳಿ ಏತ ನೀರಾವರಿಗೆ ಸಚಿವ ಚಲುವರಾಯಸ್ವಾಮಿ ಚಾಲನೆ ಪ್ರಥಮ ಹಂತದಲ್ಲಿ 50 ಕೆರೆಗಳಿಗೆ ನೀರು ಪೂರೈಕೆ ಯಶಸ್ವಿಯಾಗಿ ಜರುಗಿದ ಅಗಮ್ಯ ಉತ್ಸವ ರೀಲ್ಸ್ ಮತ್ತು ಮೊಬೈಲ್ ಸಂಸ್ಕೃತಿಯಿಂದ ಶಿಕ್ಷಣಕ್ಕೆ ಧಕ್ಕೆಯಿಂದ ಗಣ್ಯರು ಶಿಕ್ಷಕರಿಗೆ ತಾಳ್ಮೆ ಸಂಯಮ ಅವಶ್ಯಕ ಎಂದ ನವೋದಯ ಸಂಸ್ಥೆಯ ಕನ್ನಿಕ ವಾರಕ್ಕೊಮ್ಮೆ ಕಾವೇರಿ ಚಳುವಳಿ ಮುಂದುವರಿಕೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವ ಸರ್ಕಾರಿ ಬಸ್ಸುಗಳಿಗೆ ಭಿತ್ತಿಪತ್ರ ಅಂಟಿಸಿ ಪ್ರತಿಭಟನೆ ಏಕಪಕ್ಷೀಯವಾಗಿ ಮತ ಎಣಿಕೆ ಆರೋಪ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಪ್ರತಿಭಟನೆ ಪಾಂಡವಪುರ ತಾಲೂಕು ಕಚೇರಿಗೆ ಮುತ್ತಿಗೆ ನಿರಂತರ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಲು ಮನವಿ ಸರ್ಎಂವಿ ಸ್ನಾತಕೋತ್ತರ ಕೇಂದ್ರದ ಅಧ್ಯಾಪಕರ ಅಳಲು ಜಿಲ್ಲಾಡಳಿತಕ್ಕೆ ಮನವರಿಕೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನರ ಬಹಳ ದಿನದ ಕನಸು ಐಚನಹಳ್ಳಿ ಏತ ನೀರಾವರಿ ಯೋಜನೆಗೆ ಚಾಲನೆ ಮೂಲಕ ಈಡೇರಿದಂತಾಗಿದ್ದು ಮೊದಲನೆಯ ಹಂತದಲ್ಲಿ ಪೂರ್ಣವಾಗಿರುವ 50 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಕೆಆರ್ಪೇಟೆ ತಾಲೂಕಿನ ಕೆರೆಹಳ್ಳಿಯಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನಗಳ ಬಹುದಿನದ ಕನಸು ಈಡೇರಿದ್ದು ತಾಲೂಕಿನ ಐಚನಹಳ್ಳಿ ಏತ ನೀರಾವರಿ ಯೋಜನೆಗೆ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಚಾಲನೆ ನೀಡಿದ್ದಾರೆ ಎರಡು ಹಂತದಲ್ಲಿ 99 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಲ್ಲಿ ಮೊದಲನೇ ಹಂತದಲ್ಲಿ ಪೂರ್ಣವಾಗಿರುವ 50 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಕೆಆರ್ಪೇಟೆ ತಾಲೂಕಿನ ಕೆರೆಹಳ್ಳಿಯಲ್ಲಿ ಚಾಲನೆ ನೀಡಲಾಯಿತು ಈ ವೇಳೆ ಬೂಕನಕೆರೆ ಸೇರಿದಂತೆ ಹಲವಾರು ಗ್ರಾಮದ ಕೆರೆಗಳು ಈ ಯೋಜನೆಯ ಭಾಗದಲ್ಲಿದ್ದು ಅವುಗಳನ್ನು ಸಹ ಈ ಯೋಜನೆಗೆ ಸೇರಿಸಿಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಅಂತ ಶಾಸಕರಾದ ಮಂಜು ತಿಳಿಸಿದರು ಕೊನೆ ಪಕ್ಷ ಕೆರೆಗಳನ್ನ ಸಣ್ಣ ನೀರಾವರಿಯಲ್ಲಿಯೂ ಸಹ ಮನವಿ ಕೊಟ್ಟಿದ್ದೀವಿ ಆಡಿಪಿ ಇಲಾಖೆಯಿಂದ ಗ್ರಾಮ ಆಡಿಪಿ ಇಲಾಖೆಗೂ ಸಹ ಮನವಿ ಹೋಗಿದೆ ಅವರು ಸಹ ಎಸ್ಟಿಮೇಟ್ ಮಾಡ್ಕೊಂಡು ಸರ್ಕಾರಕ್ಕೆ ತಗೊಂಡು ಹೋಗಿದ್ದಾರೆ ಇವತ್ತು ಸರ್ಕಾರದಂತಲೇ ಆ ಫೈಲ್ ಇದೆ ಅದು ಕೇವಲ 8 ರಿಂದ 9 ಕೋಟಿ ದುಡ್ಡು ಅಷ್ಟೇನೆ ಆ ದುಡ್ಡನ್ನು ಮಾಡ್ಕೊಂಡು ಅದನ್ನು ಸಹ ದುರಸ್ತಿಗೆ ಒಂದು ಅವಕಾಶ ಮಾಡ್ಕೊಟ್ಟ ಸಂದರ್ಭದಲ್ಲಿ ಆ ಭಾಗದ ಕೆರೆಗೆ ಅದರಿಂದ ಪ್ರಯೋಜನ ಪಡ್ಕೊಳ್ಳೋದ್ರಲ್ಲಿ ದನಕರುಗಳಿಗೆ ಕುಡಿಯಾಕರ ನೀರಾಗುತ್ತೆ ಅಂತರ್ಜಲ ಮಟ್ಟ ಇಂಪ್ರೂವ್ ಆಗುತ್ತೆ ಅನ್ನೋದು ಮಾತ್ರ ಸಹ ಸದನದಲ್ಲಿ ಪ್ರಸ್ತಾಪ ಮಾಡಿ ತಮ್ಮ ಗಮನಕ್ಕೂ ಸಹ ತಾವು ಬರ ವೀಕ್ಷಣೆ ಬಂದ ಸಂದರ್ಭದಲ್ಲಿ ತಮ್ಮ ಗಮನಕ್ಕೂ ಸಹ ಒಂದು ಯಾವ್ದಾರ ಒಂದು ಸಣ್ಣ ಕೆರೆನ ವೀಕ್ಷಣೆ ಮಾಡಿ ಅಂತ ಹೇಳಿದ್ವಿ ನಾನು ತುರ್ತಾಗಿದ್ದೀನಿ ಮಂಜು ಇನ್ನೊಂದ್ಸರಿ ನೆಕ್ಸ್ಟ್ ಬಂದಾಗ ಹೋಗೋಣ ಅದನ್ನ ನನಗೂ ಅದು ಮನವರಿಕೆ ಆಗಿದೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಅದನ್ನ ಸೂಚನೆ ಕೊಡ್ತೀನಿ ಅದನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಣ್ಣ ನೀರಾವರಿ ಇಲಾಖೆಗೆ ಅಲ್ಗೇಸ ಕರೆತ ಹೇಳಿದರೆ ಅದು ಇನ್ನೂ ಸಹ ಯಾವುದೇ ರೀತಿ ಫಲಪ್ರದ ಆಗಿಲ್ಲ ಹಾಗಾಗಿ ಇವತ್ತು ತಾನೂ ಸಹ ನಿನ್ನೆನೂ ಮಾತಾಡ್ತಾ ತಮ್ಗೆ ಹೇಳಿದೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕಾವೇರಿ ನದಿ ನೀರಿಗಾಗಿ ವಾರಕ್ಕೊಮ್ಮೆ ಚಳುವಳಿಯನ್ನು ಕಾವೇರಿ ಹೋರಾಟಗಾರರು ಮಂಡ್ಯದಲ್ಲಿ ಮುಂದುವರೆಸಿದರು ನಗರದ ಸರ್ಎಂವಿ ಪ್ರತಿಮೆ ಎದುರು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಜಮಾವಣೆಗೊಂಡ ಹೋರಾಟಗಾರರು ನಂತರ ಬಸ್ಸುಗಳಿಗೆ ಭಿತ್ತಿಪತ್ರಗಳನ್ನು ಅಂಟಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ಕಾವೇರಿ ನದಿ ನೀರಿಗಾಗಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವ ವಾರದ ಹೋರಾಟ ಮುಂದುವರೆದಿದೆ ನಗರದ ಸರ್ಎಂವಿ ಪ್ರತಿಮೆ ಎದುರು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಜಮಾವಣೆಗೊಂಡ ಹೋರಾಟಗಾರರು ನಂತರ ಬಸ್ಸುಗಳಿಗೆ ಎಂದಿನಂತೆ ಭಿತ್ತಿಪತ್ರಗಳನ್ನು ಅಂಟಿಸುವ ಮೂಲಕ ಹೋರಾಟ ಮುಂದುವರೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನಾ ಕಾರ್ಯದರ್ಶಿ ಸುನಂದ ಜಯರಾಮ್ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗುತ್ತಿರುವ ನಿರಂತರ ಅನ್ಯಾಯ ಆಗುತ್ತಿದೆ ಆಡೋ ಸರ್ಕಾರಗಳು ರೈತರಿಗೆ ನ್ಯಾಯ ದೊರಕಿಸಿಕೊಡಲು ಮುಂದಾಗುತ್ತಿಲ್ಲ ತಮಿಳುನಾಡಿಗೆ ನಿರಂತರ ನೀರು ಹರಿಸಿದ ಪರಿಣಾಮ ಜಲಾಶಯಗಳಲ್ಲಿ ನೀರಿಲ್ಲದಂತಾಗಿದೆ ಅಂತ ಕಿಡಿಕಾರಿದರು ರೈತರ ಬೆಳೆ ಹಾಕಬಾರದು ಎಂದು ಸರ್ಕಾರ ಘೋಷಿಸಿದೆ ರೈತರಿಗೆ ಎರಡು ಬೆಳೆ ಕೈತಪ್ಪಿ ಹೋಗಿದೆ ಜೊತೆಗೆ ರಾಜ್ಯದಲ್ಲಿ ಬರ ಪರಿಸ್ಥಿತಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಿಲ್ಲೆಯಲ್ಲಿ 3600 ಕೋಟಿ ಬೆಳೆ ನಷ್ಟವಾಗಿದ್ದು ಸರ್ಕಾರ ಕೂಡಲೇ ಬೆಳೆ ನಷ್ಟ ಪರಿಹಾರ ಪಾವತಿಸಬೇಕು ಅಂತ ಒತ್ತಾಯಿಸಿದರು ಕಳೆದ ಎರಡು ವಾರಗಳಿಂದ ವಾರಕ್ಕೆ ಒಂದು ದಿನ ಮತ್ತೆ ಪ್ರಾಧಿಕಾರ 998 ಕ್ಯೂಸೆಸ್ ನೀರನ್ನು ಬಿಡಬೇಕು ಅನ್ನೋ ಆದೇಶವನ್ನು ವಿರೋಧ ಮಾಡಿ ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ ನಿರಂತರ ಧರಣಿ ಉಪವಾಸ ಕಾರ್ಯಕ್ರಮಗಳನ್ನೆಲ್ಲ ತಾತ್ಕಾಲಿಕವಾಗಿ ನಾವು ಹಿಂದೆ ನಿಲ್ಲಿಸಿದ್ದೀವಿ ಆದರೆ ವಾರಕ್ಕೊಮ್ಮೆ ಹೋರಾಟ ಪ್ರಾಧಿಕಾರದ ಆದೇಶ ಇರುವವರೆಗೂ ಕೂಡ ಮುಂದುವರಿಯುತ್ತೆ ನಿನ್ನೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ಗೆ ಪೂರ್ವಭಾವಿ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದಿದ್ದು ರೈತರ ನಮ್ಮ ಒಂದು ವತಿಯಿಂದ ನಾನು ಕೂಡ ಅಲ್ಲಿ ಭಾಗವಹಿಸಿದ್ದೆ
ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಲಿಖಿತ ಮೂಲಕವಾಗಿ ಕೂಡ ಈ ಒಂದು ವಿಚಾರವನ್ನು ನಾನು ಕೊಟ್ಟಿದ್ದೇನೆ ಮತ್ತು ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಜೊತೆ ಈ ವಿಷಯವಾಗಿ ಚರ್ಚೆ ಮಾಡಿದ್ದೇನೆ. ಪ್ರಾಧಿಕಾರದ ಆದೇಶಗಳನ್ನು ವಿರೋಧ ಮಾಡಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ ಬೋರಯ್ಯ, ರೈತ ಸಂಘದ ಇಂಡುವಳ ಚಂದ್ರಶೇಖರ್, ಮುದ್ದೇಗೌಡ, ಫಯಾಜ್, ನಾರಾಯಣಸ್ವಾಮಿ ನಿಷೇಧದಂತೆ ಇನ್ನಿತರರು ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ದರು. ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಯಥಾವತ್ತಾಗಿ ಕಾಯ್ದೆ ರೂಪದಲ್ಲಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಕದಂಬ ಸೈನ್ಯ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕದಂಬ ಸೇನೆಯ ರಾಜ್ಯಾಧ್ಯಕ್ಷರಾದ ಬೇಕೇರಿ ರಮೇಶ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾಯಿಸಿದ ಕಾರ್ಯಕರ್ತರು ನಂತರ ಪ್ರತಿಭಟನೆ ನಡೆಸಿದರು. ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಕಲಾಪದಲ್ಲಿ ಮಂಡಿಸಿ ಯಥಾವತ್ತಾಗಿ ಕಾಯ್ದೆ ರೂಪದಲ್ಲಿ ಜಾರಿಗೆ ತರಬೇಕು. ಕನ್ನಡ ನಾಮಫಲಕದಲ್ಲಿ ಶೇಕಡ 60% ಕಡ್ಡಾಯಗೊಳಿಸಿ ಇದನ್ನು ಕಾಯ್ದೆ ರೂಪದಲ್ಲಿ ಜಾರಿಗೆ ತರಬೇಕು. ಹಿಂದಿ ಏರಿಕೆ ಕನ್ನಡಕ್ಕೆ ಮಾರಕವಾಗಿದ್ದು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ದೂರಿದರು. ಆದ್ದರಿಂದ ಈ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವು ತೆಗೆದುಕೊಳ್ಳಬೇಕು ಹಾಗೂ ಕನ್ನಡ ಮೊದಲ ಚಕ್ರವರ್ತಿ ಕದಂಬ ಮಯೂರವರ್ಮ, ಚಾಲುಕ್ಯ ಪರಮೇಶ್ವರ, ದಕ್ಷಿಣ ಪತೀಶ್ವರ, ಇಮ್ಮಡಿ ಪುಲಿಕೇಶಿ ಪ್ರತಿಮೆಗಳನ್ನು ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು. ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಮತ್ತು ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸ್ಬೇಕು ಅಂತ ಸುಗ್ರೀವಾಜ್ಞೆಯನ್ನು ಮೊದಲು ಸದನದಲ್ಲಿ ಮಂಡಿಸಿ ಕಾಯ್ದೆಯಾಗಿ ಜಾರಿ ತಂದರೆ ಮಾತ್ರ ಸಾಧ್ಯ ಅನ್ನೋ ಅಂಶವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತರ್ತಾ ಇದ್ದೀವಿ ಬಂಧುಗಳೇ. ಅದೇ ರೀತಿ ಏನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಜಗದ್ಜ್ಯೋತಿ ಬಸವಣ್ಣವರ ಪುತ್ಥಳಿ ಮತ್ತು ಕನ್ನಡಿಗರ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಪುತ್ಥಳಿಗಳು ಅನಾಥವಾಗಿ ಬಾದಾಮಿ ರಾಮದುರ್ಗ ರಸ್ತೆಯಲ್ಲಿ ಬಿದ್ದಿವೆ. ಇದು ಘನಘೋರ ಅವಮಾನ ಆಗ್ತಾ ಇದೆ ಕನ್ನಡಿಗರಿಗೆ. ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿ ಉಳ್ಳವರು, ಅವರು ಖಂಡಿತ ಅದಕ್ಕೆ ಸ್ಥಳಾವಕಾಶ ಮಾಡಿಕೊಡಬೇಕು ಮತ್ತು ಇಮ್ಮಡಿ ಪುಲಿಕೇಶಿಯ ಪ್ರತಿಮೆಯನ್ನು ವಿಧಾನಸೌಧದ ಮುಂದೆ ಅಳವಡಿಸಬೇಕು ಮತ್ತು ಹಿಂದಿ ಭಾಷೆ. ಪ್ರತಿಭಟನೆಯಲ್ಲಿ ಜೋಸೆಫ್, ರಾಮು, ಶಿವಕುಮಾರ್, ತಾಮಸ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಅಗಮ್ಯ ಶಾಲೆಯ ವತಿಯಿಂದ ಅಗಮ್ಯ ಉತ್ಸವ 2023-24 ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸ್ವರ್ಣವಾಹಿನಿಯ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭುಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಮ್ಮ ಸ್ವರ್ಣವಾಹಿನಿಯ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭುರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರೀಲ್ ಸಂಸ್ಕೃತಿ ಮಕ್ಕಳನ್ನು ಹಾಳು ಮಾಡುತ್ತಿವೆ, ಮಕ್ಕಳ ಜೊತೆ ಪೋಷಕರು ಕೂಡ ಸೇರಿಕೊಳ್ಳುತ್ತಿದ್ದು ಇದರಿಂದ ಶಿಕ್ಷಣಕ್ಕೆ ತೊಂದರೆಯಾಗಲಿದ್ದು ಆದ ಕಾರಣ ಪೋಷಕರು ಈ ಬಗ್ಗೆ ಎಚ್ಚರದಿಂದಿರಬೇಕು ಎಂದರು. ಮೊಬೈಲ್ ಸಂಸ್ಕೃತಿಯಿಂದ ಮಕ್ಕಳ ಮೇಲೆ ಪರಿಣಾಮ ಬೀರಲಿದ್ದು ಪೋಷಕರು ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡಬೇಕು ಎಂದರು. ಮಕ್ಕಳು ಅಂಕ ಗಳಿಸುವುದಕ್ಕಿಂತ ಕೌಶಲ್ಯ ಮುಖ್ಯವಾಗಿದೆ. ಮಕ್ಕಳಲ್ಲಿ ಗೊತ್ತಿಲ್ಲದ ಪ್ರತಿಭೆಗಳಿದ್ದು ಇದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಬೇಕಿದೆ ಎಂದರು. ಈ ಸೋಷಿಯಲ್ ಮೀಡಿಯಾ ಅಂತ ಒಂದು ಬಂದಿದೆ ಈಗ, ನಿಮ್ಗೆ ಗೊತ್ತಿದೆ, ಬೇರೆ ಈಗ ಫೇಸ್ಬುಕ್ಕು, ಇದು ನಮ್ಮ ಎಜುಕೇಷನ್ಗೆ ತೊಂದರೆ ಆಗ್ತಿರುವಂಥದ್ದು. ಮುಖ್ಯವಾಗಿ ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಎಷ್ಟು ಪ್ರಾಬ್ಲಮ್ ಅಂತ ನಿಮ್ಗೆ ಆಗಲೇ ಅರಿವು ಬಂದಿರುತ್ತೆ. ಈಗಾಗಲೇ ನೀವೆಲ್ಲ ಒದ್ದಾಡಿರ್ತೀರಾ. ಈಗ ಬಹುಶಃ ಅಲ್ಲಿ ತುಂಬ ಜನ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟರೆ ಮಾತ್ರ ಸುಮ್ಮನೆ ಕೂತಿರೋದು. ಬೇಕಾದ್ರೆ ಅಲ್ಲಿ ನೋಡಿಬೇಕಾದ್ರೆ ಯಾರಾದರೂ ನೀವು ಅವ್ರ ಕೈಗೆ ಮೊಬೈಲ್ ಕೊಟ್ಟರೆ ಅವ್ರು ಸುಮ್ಮನಿರ್ತಾರೆ, ಇಲ್ಲದಾದ್ರೆ ಅವರು ಸುಮ್ಮನಿರೋದಿಲ್ಲ, ಗಲಾಟೆ ಮಾಡ್ತಿರ್ತಾರೆ. ಬಟ್ ಏನಾಗ್ತದೆ, ಈಗಿನಿಂದಲೇ ಅದನ್ನು ನಾವು ಅವಾಯ್ಡ್ ಮಾಡಲಿಲ್ಲ ಅಂದರೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಇದು ನಮ್ಮ ಮನೆಗಳಲ್ಲೂ ಆಗ್ತಾ ಇದೆ, ನಿಮ್ಮ ಮನೆಗಳಲ್ಲೂ ಆಗ್ತಾ ಇದೆ. ಈ ಮೊಬೈಲ್ ಸಂಸ್ಕೃತಿಯಿಂದ ಮಕ್ಕಳನ್ನ ದೂರ ಇಡೋ ಕೆಲಸ ನಾವು ಮಾಡಬೇಕು ಆಯ್ತಲ್ಲ. ಈಗ ಮಕ್ಕಳಿಗೆ ಅರ್ಥ ಆಗಲ್ಲ, ಆದರೆ ಇದರ ಪರಿಣಾಮ ಮುಂದಕ್ಕೆ ಆಗತ್ತೆ ಅನ್ನೋದು ನನ್ನ ಎರಡನೇ ವಿಚಾರ. ನವೋದಯ ತರಬೇತಿ ಸಂಸ್ಥೆ ಅಧ್ಯಕ್ಷೆ ಕನ್ನಿಕಾ ಮಾತನಾಡಿ, ಶಂಭು ಅವರು ಕಷ್ಟದಿಂದ ಬೆಳೆದು ಸ್ವರ್ಣವಾಹಿನಿಯನ್ನು ಸ್ಥಾಪಿಸಿ ತೆರೆಮರೆಯಲ್ಲಿರುವ ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಮೆಚ್ಚುಗೆ ವಿಚಾರವಾಗಿದೆ. ಅವರು ಕೂಡ ಸಾಧನೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಪೋಷಕರಿಗೆ ಮಕ್ಕಳನ್ನು ಸಂಭಾಳಿಸುವುದೇ ಕಷ್ಟಕರವಾಗಿದೆ, ಆದರೆ ಶಿಕ್ಷಕರು ಮಕ್ಕಳನ್ನು ತಿದ್ದಿ ತೀಡಿ ಉತ್ತಮ ಮಾರ್ಗದತ್ತ ಮುನ್ನಡೆಸುತ್ತಿದ್ದಾರೆ ಎಂದರು. ಶಿಕ್ಷಕರಿಗೆ ತಾಳ್ಮೆ ಸಂಯಮ ಇರಬೇಕು, ಇದು ಅಗಮ್ಯ ಸಂಸ್ಥೆಯಲ್ಲಿದೆ ಎಂದು ನುಡಿದರು. ಇನ್ನು ಕಬ್ಬನಹಳ್ಳಿ ಶಂಭು ಅವ್ರ ಬಗ್ಗೆ ನಿಮಗೆ ಗೊತ್ತು, ಅವರು ಕೂಡ ತುಂಬ ಕಷ್ಟಪಟ್ಟು ಸಮಾಜದಲ್ಲಿ ಮೇಲೆ ಬಂದವರಂತವರು. ಓನಾಗಿ ಅವರೇ ಒಂದು ಮಾಧ್ಯಮವನ್ನು ಸ್ವರ್ಣ ಟಿವಿಯನ್ನು ತೆರೆದು ತೆರೆಮರೆಯಲ್ಲಿರುವಂತಹ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವಂತಹ ಅವರು ಕೂಡ ಈ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರು ಸಾಧಕರಾಗಿ ಈಗ ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಾಗ ಅವರೆಲ್ಲೂ ಒಪ್ಕೊಳ್ಳಲ್ಲ.
ಆದರೆ ನಮ್ಮ ಅದೃಷ್ಟ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅದಕ್ಕೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಶ್ರೀಮಠ ಮಕ್ಕಳು ಈಗ ಇಲ್ಲಿರುವಂತ ಮಕ್ಕಳು ಏನು 6 ವರ್ಷ 7 ವರ್ಷದ ಮಕ್ಕಳು 2 ವರ್ಷದಿಂದ 2.5 ವರ್ಷದಿಂದ ನೀವು ಈ ಶಾಲೆಗೆ ಸೇರಿಸಿರ್ತೀರಿ ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಅವರನ್ನ ಸಂಭಾಲಿಸೋದು ಎಷ್ಟು ಕಷ್ಟ ಅಂತ ಹೇಳಿ ನೀವು ತಂದೆ ತಾಯಿಯಾಗಿ ಇಟ್ಕೊಂಡು ಆ ಮಕ್ಕಳನ್ನ ಇಲ್ಲಿ ಸಂಭಾಲಿಸೋದು ಎಷ್ಟು ಕಷ್ಟ ಅಂದಾಗ ಒಂದು ಶಾಲೆಯನ್ನ ನಡೆಸುತ್ತಿರುವಂತ ಶಿಕ್ಷಕರು ಯಾವ ರೀತಿ ಪರಿಪಾಠ ಪಡ್ತಾರೆ ಅವರಿಗೆ ಅಕ್ಷರ ಅಭ್ಯಾಸ ಮಾಡಿಸಬೇಕು ಈ ಏಜ್ ಅವರಿಗೆ ಅಂದಾಗ ಈ ವಯಸ್ಸಿನವರಿಗೆ ಅಂದಾಗ ತುಂಬಾ ಕಷ್ಟ ಆದರೆ ದೊಡ್ಡ ಅಂದ್ರೆ ಈ ಹೈ ಸ್ಕೂಲ್ ಮಕ್ಕಳು ಪ್ರೌಢ ಶಾಲೆ ಅಂತದಲ್ಲಿ ಪದವಿ ಪೂರ್ವ ಅಂತದಲ್ಲಿ ನಾವು ಪಾಠ ಮಾಡೋದು ಸುಲಭ 3 ವರ್ಷದಿಂದ 15 ವರ್ಷದ ತನಕ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಅವರಿಗೆ ನಾವು ಏನು ಕಲಿಸ್ತೀವಿ ಆ ಶಿಕ್ಷಕರಿಗೆ ನಿಜ ತಾಳ್ಮೆ ಇರಬೇಕು ಸಂಯಮ ಇರಬೇಕು ಆ ತಾಳ್ಮೆ ಸಂಯಮ ಈ ಒಂದು ಸಂಸ್ಥೆಯ ಶಿಕ್ಷಕರಿಗೆ ಒಂದರಿಂದ 5 ವರ್ಷದೊಳಗಿನ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು 5ರಿಂದ 15 ವರ್ಷದ ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸಬೇಕು ಶಿಕ್ಷಿಸಿ ದಂಡಿಸಿ ತಪ್ಪುಗಳನ್ನು ತಿದ್ದಬೇಕು 15ರ ನಂತರ ಮಿತ್ರರಂತೆ ಕಾಣಬೇಕು ಮಕ್ಕಳನ್ನು ಮೊಬೈಲ್ ಸಂಸ್ಕೃತಿಯಿಂದ ದೂರ ಇರಿಸಬೇಕು ಎಂದರು ಅವರನ್ನ ಮುದ್ ಮಾಡಬೇಕು ಅವರನ್ನ ಅಗ್ ಮಾಡಬೇಕು ನಮಗೂ ಅವರಿಗೂ ತುಂಬಾ ಅಟ್ಯಾಚ್ಮೆಂಟ್ ಬರೆಯುವಂತದ್ದೇ 1ರಿಂದ 5ನೇ ವರ್ಷ 5ರಿಂದ 15ನೇ ವರ್ಷ ಅವರನ್ನ ತುಂಬಾ ಶಿಸ್ತಾಗಿ ಬೆಳೆಸಬೇಕು ಅಂದ್ರೆ ಡಿಸಿಪ್ಲಿನ್ ಬರದೆ 5 ಟು 15 ಇಯರ್ಸ್ ಒಳಗೆ ಅವರನ್ನ ಶಿಕ್ಷಿಸಬೇಕು ದಂಡಿಸಬೇಕು ಅವರ ತಪ್ಪುಗಳನ್ನ ತಿದ್ದುವಂತ ಜವಾಬ್ದಾರಿ ನಮ್ಮದಾಗಿರುತ್ತೆ 15ನೇ ವರ್ಷದ ಮೇಲೆ ಅವರನ್ನ ನಾವು ಫ್ರೆಂಡ್ಸ್ ಆಗಿ ಕಾಣಬೇಕು ಮಿತ್ರರನ್ನ ಕಾಣಬೇಕು ಈ ವಯಸ್ಸಿನಲ್ಲಿ ಪೇರೆಂಟ್ಸ್ ಕೇಳೋದಿಷ್ಟೇ ಈ ವಯಸ್ಸಿನಲ್ಲಿ ಮಕ್ಕಳು ನಮ್ಮನ್ನ ಗಮನಿಸುತ್ತವೆ ನಮ್ಮ ಚಟುವಟಿಕೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ತರನೇ ಆಕ್ಟ್ ಮಾಡಕ್ಕೆ ಕಲಿತಿರ್ತವೆ ಸಾಮಾನ್ಯ ನೀವು ನೋಡಿರಬೇಕು ಅಮ್ಮಂದಿರು ಎಲ್ಲರ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ರೆಡಿ ಆಗಬೇಕಾದ್ರೆ ನಿಮ್ಮನ್ನು ನೋಡ್ತಾ ಇರ್ತವೆ ನೀವು ಯಾವ ಥರ ತಲೆ ಬಚ್ತೀರಿ ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ನಂತರ ಸ್ವರ್ಣವಾಹಿನಿ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭು ಹಾಗೂ ನವೋದಯ ತರಬೇತಿ ಸಂಸ್ಥೆಯ ಕನ್ನಿಕಾ ಅವರನ್ನು ಸನ್ಮಾನಿಸಲಾಯಿತು ತದನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಅಗಮ್ಯ ಶಾಲೆಯ ಫುಟ್ಬಾಲ್ ಮಂಜು ಸೋಮಶೇಖರ್ ಸೇರಿದಂತೆ ಇನ್ನಿತರರಿದ್ದರು ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದ ದಕ್ಷಿಣ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪಾಮ ನಂಜುಂಡಸ್ವಾಮಿ ಅವರು ಸರ್ಕಾರಿ ಶಾಲೆಗೆ ಮರುಜೀವ ಕೊಟ್ಟು ದಾನಿಗಳ ಸಹಕಾರದಿಂದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿ ಇಡೀ ತಾಲೂಕಿನ ಜನತೆ ಗ್ರಾಮಸ್ಥರು ಹಾಗೂ ಶಿಕ್ಷಕರ ವರ್ಗದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದ ದಕ್ಷಿಣ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪಾಮ ನಂಜುಂಡಸ್ವಾಮಿ ಅವರು ಗುರುದೇವ ಭವ ಎಂಬ ವಾಕ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಸರ್ಕಾರಿ ಶಾಲೆಗೆ ಮರುಜೀವ ಕೊಟ್ಟು ದಾನಿಗಳ ಸಹಕಾರದಿಂದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಮುಖ್ಯ ಶಿಕ್ಷಕ ಪಾಮ ನಂಜುಂಡಸ್ವಾಮಿ ಅವರ ಸೇವಾ ಮನೋಭಾವ ನೋಡಿ ಇಡೀ ತಾಲೂಕಿನ ಜನತೆ ಗ್ರಾಮಸ್ಥರು ಹಾಗೂ ಶಿಕ್ಷಕ ವರ್ಗ ಕೊಂಡಾಡುತ್ತಿದ್ದಾರೆ ಈ ಸರ್ಕಾರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿ ತನಕ ಕಡು ಬಡತನ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಶಾಲೆಯ ಸ್ಥಾಪನೆ ಪಾಠ ಪ್ರವಚನ ಸಾಂಸ್ಕೃತಿಕ ಸಾಧನೆ ತುಂಬ ವಿಭಿನ್ನವಾಗಿದೆ ಖಾಸಗಿ ಶಾಲೆ ಕಾನ್ವೆಂಟ್ಗಳಿಗೂ ಮೀರಿಸುವಂತೆ ಸರ್ಕಾರಿ ಪುಟ್ಟ ಶಾಲೆ ಹಾಗೂ ಮಕ್ಕಳ ಪ್ರತಿಭೆ ಕದರ್ ನೋಡುವುದಕ್ಕೆ ಸಖತ್ ಆಕರ್ಷಣೀಯವಾಗಿದೆ ದಾನಿಗಳು ಗ್ರಾಮಸ್ಥರು ಹಾಗೂ ಇತರ ಸಂಸ್ಥೆಯ ಸಹಕಾರದೊಂದಿಗೆ ಮಾದರಿ ಸರ್ಕಾರಿ ಶಾಲೆಯಾಗಿ ಪರಿವರ್ತನೆಗೊಂಡಿದೆ ಈ ಸರ್ಕಾರಿ ಶಾಲೆಗೆ ಸ್ಥಳೀಯ ಜನರೇ ಸ್ವತಃ ಹಣದಿಂದ ಖರೀದಿಸಿ ಉಚಿತವಾಗಿ ನಿವೇಶನ ನೀಡಿದ್ದಾರೆ ನಂತರ ಶಿಕ್ಷಣ ಇಲಾಖೆಯಿಂದ ಕಟ್ಟಡ ನಿರ್ಮಿಸಲಾಗಿದೆ ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆಯಲ್ಲಿ ಪಳಗಿ ಸ್ವತಃ ಹಾಡುಗಾರ ರಂಗಭೂಮಿ ಕಲಾವಿದರಾಗಿರುವ ನಂಜುಂಡಸ್ವಾಮಿ ಅವರು ಮಕ್ಕಳಿಗೆ ಪಾಠ ಹೇಳಿಕೊಡುವ ಸ್ಟೈಲ್ ರಾಜ್ಯಕ್ಕೆ ಮಾದರಿಯಾಗಿದೆ GHVS ಸಂಸ್ಥೆಯ ಸಂಸ್ಥಾಪಕ ಮತ್ತು ನಿವೃತ್ತ ಇಂಜಿನಿಯರ್ ಆಗಿರುವ ಉಮಾ ಹಾಗೂ ರಾಮನಾಥ್ ರವರ ಸಹಕಾರದೊಂದಿಗೆ ಸರ್ಕಾರಿ ಶಾಲೆಗೆ 1 ಲಕ್ಷ ರೂಪಾಯಿಗಳ ಬಣ್ಣವನ್ನು ಉಚಿತವಾಗಿ ನೀಡಿದ್ದಾರೆ ಪಂಡುಪುರ ತಾಲೂಕಿನ ಕ್ಯಾತ್ನಳ್ಳಿ ಗ್ರಾಮದ ವಿನ್ಯಾಸಗಾರ ಅಮಿತ್ ಕೃಷ್ಣ ಅವರು ಅಕ್ಕ ಅನು ಅವರನ್ನ ಈ ಶಾಲೆ ವಿಷಯ ತಿಳಿಸಿ ಕರೆಸಿ ಸರ್ಕಾರಿ ಶಾಲೆಯ ಎಲ್ಲ ಗೋಡೆಗಳ ಮೇಲೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಮತ್ತು ಕಲಿಕೆಗೆ ಪೂರಕವಾಗುವಂತಹ ಚಿತ್ರಕಲೆಯನ್ನು ಕೂಡ ಚಿತ್ರಿಸಿದ್ದಾರೆ ಮತ್ತು ಇಷ್ಟೆಲ್ಲ ಸುಂದರವಾಗಿ ಕಾಣಬೇಕು ಅಂತ ಅಂದರೆ ಪ್ರಮುಖವಾದ ಕಾರಣ ಯಾರಪ್ಪ ಅಂತಂದರೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ
ಕೆಚ್ಚದೆಯ ಕನ್ನಡತಿಯ ಅನು ಅಕ್ಕ ಅವರು 121ನೇ ಶಾಲೆಯಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ವಾರಗಳ ಕಾಲ ಇಲ್ಲೇ ಇದ್ದು ನಮ್ಮ ಇಡೀ ಎರಡು ಶಾಲೆಯ ಸುಣ್ಣ ಬಣ್ಣಗಳನ್ನು ಮತ್ತು ಬಣ್ಣಗಳನ್ನು ಬಿಡಿತಕ್ಕಂಥ ಅವರ ಕೆಲಸವನ್ನು ಮಾಡಿದರು. ನಂತರ ಯೋಗೇಶ್ರವರ ಜೇನುಗೂಡು ತಂಡ 20 ಕಾಲೇಜು ಹುಡುಗರ ತಂಡ ನಮ್ಮ ಶಾಲೆಯಲ್ಲೇ ಉಳ್ಕೊಂಡು ಇಷ್ಟು ಸುಂದರಮಯವಾಗಿ ಚಿತ್ರ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಎಲ್ಲ ಬಣ್ಣಗಳನ್ನು ಇತ್ತು ಕಲಾಮಯವಾಗಿ ಕಾಣಬೇಕಾದ್ರೆ ಅವರ ತ್ಯಾಗನೂ ಕೂಡ ಇಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ದೊಡ್ಡ ಬ್ಯಾಟರಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೋಟ ಪಾಠ ಹಾಗೂ ಮುಖ್ಯ ಶಿಕ್ಷಕ ನಂಜುಂಡ ಸ್ವಾಮಿ ಅವರು, ಸೇವೆಗೆ ಬಿಇಒ ಬಿ ಚಂದ್ರಶೇಖರ್, ಎಸ್ಎಸ್ಕೆ ಸಹಾಯಕ ಯೋಜನಾಧಿಕಾರಿ ಗೋಪಾಲಗೌಡ ಹಾಗೂ ಇನ್ನಿತರರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘ, ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಗಾಗಿ, ಸತ್ಯ, ನ್ಯಾಯ, ಕಾನೂನು, ಸುವ್ಯವಸ್ಥೆಗಾಗಿ ಹಾಗೂ ಮಂಡ್ಯ ಜಿಲ್ಲೆಯ ಉಳುಮೆ ಸಂಸ್ಕೃತಿಯ ಉಳಿವಿಗಾಗಿ ಫೆಬ್ರವರಿ 15ರಂದು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಗುರುಪ್ರಸಾದ್ ಕೆರಗೋಡುರವರು, ಇತ್ತೀಚಿನ ವರ್ಷಗಳಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆರಂಭವಾದ ಕೇಸರಿ ಬಣ್ಣದ ಕಾಡ್ಗಿಚ್ಚು ಏನೇನೋ ಸಂಬಂಧವಿಲ್ಲದ ಕೆರಗೋಡು ತನಕ ಬಂದಿದೆ ಎಂದರು. ಮಂಡ್ಯ ಜಿಲ್ಲೆ ಪ್ರಗತಿಪರ ಚಿಂತನೆ ಇಟ್ಟುಕೊಂಡಿರುವ ಜಿಲ್ಲೆಯಾಗಿದೆ. ಕುವೆಂಪು ಅವರ ವಿಚಾರಧಾರೆಗೆ ಒಳಪಟ್ಟಿರುವ ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆಯಲ್ಲಿದ್ದಾರೆ. ಆದರೆ ಇದನ್ನು ಕೆಲವರು ಧಾರ್ಮಿಕ ಭಾವನೆಯಿಂದ ಕೆರಳಿಸಿ ಮತವಾಗಿ ಪರಿವರ್ತನೆ ಮಾಡಲು ಮುಂದಾಗಿರುವುದು ಸರಿಯಲ್ಲ, ಇದುವರೆಗೂ ಯಶಸ್ಸು ಕಂಡಿಲ್ಲ ಅಂತ ಹೇಳಿದರು. ಈ ಹಿಂದೆ ಧಾರ್ಮಿಕ ವಿಚಾರದಲ್ಲಿ ಗಲಾಟೆಯಾಗಿಲ್ಲ, ಆದರೆ ಭಗವದ್ವಜ ಹಾರಾಟ ವಿಚಾರ ಧರ್ಮದ ವಿರುದ್ಧವಾಗಿ ನಡೆಯುತ್ತಿದೆ ಅಂತ ಬಿಂಬಿಸಲಾಗಿದೆ ಎಂದರು. ಗೌರಿಶಂಕರ ಸೇವಾ ಟ್ರಸ್ಟ್ ಧ್ವಜಸ್ತಂಭ ನಿರ್ಮಾಣವನ್ನು ವಹಿಸಿರುವುದೇ ಕಾನೂನುಬಾಹಿರವಾಗಿದೆ. ಪಂಚಾಯಿತಿ ಅಧಿಕಾರಿಗಳ ಕ್ರಮ ಈ ಘಟನೆಗೆ ಕಾರಣವಾಗಿದ್ದು, ಆರ್ಎಸ್ಎಸ್ ಮತ್ತು ಸಂಘ ಪರಿವಾರ ಈ ಘಟನೆಗೆ ಬೆಂಕಿ ಹಚ್ಚುತ್ತಿದೆ, ಆದ ಕಾರಣ ಫೆಬ್ರವರಿ 15ರಂದು ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಅಷ್ಟೊಂದು ಅನ್ಯೋನ್ಯವಾಗಿ ಬದುಕ್ತಿದ್ದಂಥ ಊರಿನಲ್ಲಿ ಈ ಧ್ವಜಸ್ತಂಭದ ನಿರ್ಮಾಣ ಮತ್ತು ಭಗವದ್ವಜ ಆರಿಸಿದರ ಒಂದು ಘಟನೆ ಏನಿದೆ ಅದು ಇಡೀ ಜಿಲ್ಲೆಯನ್ನು ಒಟ್ಟಾರೆ ಕೆರಗೋಡು ಮತ್ತು ಮಂಡ್ಯ ಜಿಲ್ಲೆಯ ಒಂದು ಈ ಥರದ ಮಂಡ್ಯದಲ್ಲಿ ಈ ಥರದ ಒಂದು ಕೆಲಸ ನಡೀತಾ ಇದೆ ಅನ್ನೋ ಥರದ್ದು ಧರ್ಮದ ವಿರುದ್ಧವಾಗಿ ನಡೀತಾ ಇದೆ, ಒಂದು ಧಾರ್ಮಿಕ ಆಚರಣೆಗೆ ಭಂಗ ತರ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಅನ್ನೋ ಒಂದು ರೀತಿ ಅನ್ನುವ ರೀತಿಯಲ್ಲಿ ಬಿಂಬಿಸಲ್ಪಟ್ಟಿತ್ತು ಇಡೀ ರಾಜ್ಯದಾದ್ಯಂತ. ಹಾಗಾಗಿ ನಾವು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ, ಕೆರಗೋಡಿನಲ್ಲಿ ಈವರೆಗೆ ಅಂಥ ಯಾವುದೇ ಘಟನೆ ನಡೆದಿರಲಿಲ್ಲ. ಈ ಥರದ್ದು ಈ ಧ್ವಜ ಸ್ತಂಭ ನಿರ್ಮಾಣ ಮಾಡೋದಕ್ಕೂ ಖಾಸಗಿಯ ಯಾವುದೋ ಒಂದು ಸಂಸ್ಥೆಗೆ, ಒಂದು ಗೌರಿಶಂಕರ ಸೇವಾ ಟ್ರಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಅದನ್ನು ವಹಿಸಿರ್ತಕ್ಕಂಥದ್ದೇ ಒಂದು ಕಾನೂನುಬಾಹಿರವಾದಂಥದ್ದು. ಸಿಟಿಯು ಮುಖಂಡ ಟಿಆರ್ ಕೃಷ್ಣೇಗೌಡ ಮಾತನಾಡಿ, ಕೆರಗೋಡು ಘಟನೆ ಸಂಘ ಪರಿವಾರದ ಸಂಚಿಗೆ ನೆಪವಾಗಿದೆ. ಸ್ಥಳೀಯ ಆಡಳಿತ ಬಳಸಿಕೊಂಡು ವಿವಾದ ಸೃಷ್ಟಿಸಿ ರಾಜಕೀಯವಾಗಿ ಅಧಿಕಾರ ಹಿಡಿಯುವ ಹುನ್ನಾರದ ಭಾಗವಾಗಿದೆ ಅಂತ ಹೇಳಿದರು. ಕೇಸರಿ ರಾಜಕಾರಣ ಮಾಡಲು ಮುಗ್ಧ ಜನರನ್ನು ಬಳಸಿಕೊಳ್ಳುವುದು ಇದರ ಕುತಂತ್ರವಾಗಿದೆ, ಆದ್ದರಿಂದ ಇವರ ಕುತಂತ್ರಕ್ಕೆ ಜನ ಬಲಿಯಾಗಬಾರದು ಅಂತ ಹೇಳಿದರು. ಕೆರಗೋಡಿನ ಧ್ವಜಸ್ತಂಭದ ವಿವಾದ ಕರ್ನಾಟಕದ ಮೊದಲನೇ ವಿವಾದನೂ ಅಲ್ಲ, ಕೊನೆ ವಿವಾದನೂ ಅಲ್ಲ. ಇದು ಒಂದು ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಜಿಲ್ಲೆ ರಾಜಕೀಯವಾಗಿ ಅತ್ಯಂತ ತಾಕತ್ತಿರ್ತಕ್ಕಂಥ ಜಿಲ್ಲೆ ಇದು. ಇಡೀ ಹಳೇ ಮೈಸೂರು ಪ್ರಾಂತ್ಯದ ರಾಜಕಾರಣವನ್ನೇ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಜಿಲ್ಲೆ. ಇವತ್ತಿನ ತನಕ ಒಂದು ಆಪರೇಷನ್ ಕಮಲದ ಮೂಲಕ ಬಿಟ್ಟರೆ ಒಂದು MLA ಸೀಟ್ BJP ಗೆಲ್ಲಕ್ಕೆ ಆಗಲಿಲ್ಲ. ಹಾಗಾಗಿ ಅವರು ಗೆಲ್ಲಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ಓವರಾಲ್ ಸ್ಟ್ರಾಟಜಿಯ ಭಾಗವಾಗಿ ಅಲ್ಲೊಂದು ಹನುಮಧ್ವಜ, ಅದರ ಮೂಲಕ ಗಲಾಟೆ, ಅದ್ರ ಮೂಲಕ ಮಂಡ್ಯ ಜಿಲ್ಲೆಗೆ ಅವರು ವಿಸ್ತರಿಸೋಕೆ ಮಾಡಿರ್ತಕ್ಕಂಥ ಪ್ರಯತ್ನ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಕೆರಗೋಡಿನ ಹನುಮಧ್ವಜದ ಗಲಾಟೆ ಏನು ಎತ್ತ ಅನ್ನೋದು ಮುಖ್ಯವಾಗಿ ಅರ್ಥ ಆಗುತ್ತೆ. ಇನ್ನು ಉಳಿದ್ರೆ ಅದು ಅರ್ಥ ಆಗದೇ ನಾವು ಚರ್ಚೆ ಮಾಡ್ತಾ ಹೋದರೆ ಕೇವಲ ತಾಂತ್ರಿಕ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದು ಕೇವಲ ತಾಂತ್ರಿಕವಾದದ್ದಲ್ಲ, ಇದೊಂದು ತಾತ್ವಿಕವಾದಂಥ ವಿಚಾರ. ಸಂಘ ಪರಿವಾರದ ಕೇಸರಿ ರಾಜಕಾರಣವನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಕೆರಗೋಡು ಅಂತ ಒಂದು ಮುಗ್ಧ ಹಳ್ಳಿಯ ಜನರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಸಂಘ ಪರಿವಾರದ ಕುತಂತ್ರ ಇದು. ಗೋಷ್ಠಿಯಲ್ಲಿ ಸಾಹಿತಿ ಪ್ರೊಫೆಸರ್ ಉಲ್ಕೆರೆ ಮಹಾದೇವ್, ಲಕ್ಷ್ಮಣ್ ಚಿರ್ನಳ್ಳಿ, ಚಂದ್ರಣ್ಣ ದೊಡ್ಡಯ್ಯ, ಜಯಕುಮಾರ್ ಉಪಸ್ಥಿತರಿದ್ದರು. ಮೇಲುಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಈಗಾಗಲೇ ನಡೆದಿದ್ದು ಮತ ಎಣಿಕೆ ಕಾರ್ಯವನ್ನು ಸಹಕಾರ ಇಲಾಖೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ JDS ಕಾರ್ಯಕರ್ತರು ಮಾಜಿ ಸಚಿವ CS ಪುಟ್ಟರಾಜು ಅವರ ನೇತೃತ್ವದಲ್ಲಿ ಪಾಂಡವಪುರ ಪಟ್ಟಣದ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ಶ್ರೇಯಸ್ ಅವರಿಗೆ ಮನವಿ ಸಲ್ಲಿಸಿದರು. ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರಾದ CS ಪುಟ್ಟರಾಜು ಅವರ ನೇತೃತ್ವದಲ್ಲಿ ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತಕ್ಕೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ಶ್ರೇಯಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು.
ಮೇಲುಕೋಟೆ ಹಾಲಿನ ಡೈರಿಯ ಒಟ್ಟು 12 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಸುವ ಸಂಬಂಧ 359 ಮತದಾರರಲ್ಲಿ 128 ಮತದಾರರನ್ನು ಅನರ್ಹಗೊಳಿಸಲಾಗಿತ್ತು. ಅನರ್ಹವಾಗಿದ್ದವರು ಹೈಕೋರ್ಟ್ ಮೆಟ್ಟಿಲೇರಿದ ಬಳಿಕ ಹೈಕೋರ್ಟ್ ತೀರ್ಪಿನಂತೆ 128 ಮಂದಿ ಚುನಾವಣೆಯಲ್ಲಿ ಮತ ಚಲಾಯಿಸಿದರು. ಆದರೆ ಸಹಕಾರ ಇಲಾಖೆ ಅಧಿಕಾರಿಗಳು ಡೈರಿ ಚುನಾವಣೆಯಲ್ಲಿ ಅನರ್ಹಗೊಳಿಸಿದ್ದ ಮತದಾರರ ಮತಗಳನ್ನು ಪರಿಗಣಿಸದೆ ಮತ ಎಣಿಕೆ ಕಾರ್ಯವನ್ನು ಏಕಪಕ್ಷೀಯವಾಗಿ ನಡೆಸುತ್ತಿರುವುದು ಸರಿಯಲ್ಲ ಅಂತ ಆರೋಪಿಸಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಪುಟ್ಟರಾಜು ಮಾತನಾಡಿ, ಈ ರೀತಿಯ ಬೆಳವಣಿಗೆ ಸರಿಯಲ್ಲ, ಸದ್ಯದಲ್ಲೇ ನ್ಯಾಯ ದೊರಕಿಸಿಕೊಡದಿದ್ದರೆ ಉಗ್ರ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು. ಅಲ್ಲಿ ಅವ್ರಿಗೆ ಬೇಕಾದಂತಹ ಓಟಿಸ್ನ ರೆಡಿ ಮಾಡ್ಕೊಂಡು ಚುನಾವಣೆಯನ್ನ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು. ಅದರ ಕಡಿನಲ್ಲಿ ನಾವು ಹೈಕೋರ್ಟ್ ಹೋಗಿ ಡಿಲೀಟ್ ಮಾಡಿದಂತ ಓಟ್ಗಳು ಓಟಿಂಗ್ ಓವರ್ ತಂದು ಚುನಾವಣೆ ಆಗಿ ನಮ್ಮ 7 ಕ್ಯಾಂಡಿಡೇಟ್ ಗೆದ್ದಿದ್ರು. 5 ಕ್ಯಾಂಡಿಡೇಟ್ ಅವ್ರು ಗೆದ್ದಿದ್ರು. ಇವತ್ತು ಕೋರ್ಟ್ ಮೊನ್ನೆ ಹೈಕೋರ್ಟ್ನಲ್ಲಿ ಏನು ಆದೇಶ ಆಗಿದೆ, ಆದೇಶದ ಪ್ರತಿಯನ್ನು ಸಿಕ್ಕದೆ ಇದ್ರೂ ಸಹ ಅಲ್ಲಿಯ ಚುನಾವಣಾಧಿಕಾರಿ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಕ್ಕೆ ಹೋಗಿದ್ದಾರೆ. ಇವತ್ತು ಬಹುತೇಕ ಇವತ್ತು ನಾಳೆ ನಾವು ಮುಂದಿನ ಡಬಲ್ ಬೆಂಚ್ ಹೈಕೋರ್ಟ್ನಲ್ಲಿ ಇದು ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ಬೇಕು ಅಂತೇಳಿ ಅಪೀಲ್ ಹಾಕೊಂಡಿದ್ದೇವೆ. ಇವತ್ತು ಸ್ಟೇ ಸಿಕ್ಕಿಬಿಡುತ್ತೆ ಅಷ್ಟೆಲ್ಲ ಅನೌನ್ಸ್ ಮಾಡಬೇಕು ಅಂತೇಳಿ ಏಕಪಕ್ಷೀಯವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಈಗಾಗಲೇ ಕೋರ್ಟ್ ಆದೇಶದಂತೆ ಇವತ್ತು ಅನೌನ್ಸ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ. ಒಂದು ಇರ್ತಕ್ಕಂಥ ಎಲ್ಲ ವಿಚಾರವನ್ನು ಮುಂದಟ್ಟು ಮಾಡಿದ್ದಾರೆ. ಇವತ್ತು ಬಹುತೇಕ ಇವತ್ತು ನೀವೆಲ್ಲರೂ ಬಂದು ಮತ್ತೇನು ತಾವೇನು ಅಪೀಲ್ ಮಾಡ್ತಾ ಇದ್ದೀರಿ ಈ ಸಂಬಂಧ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಅಂತ ತಹಸೀಲ್ದಾರ್ CS ಭರವಸೆ ನೀಡಿದರು. ಮಂಡ್ಯ ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮ ಸಭಾಂಗಣದಲ್ಲಿ ಕೃಷಿಕ ಲಯನ್ ಸಂಸ್ಥೆ ಹಾಗೂ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಆಯೋಜಿಸಿದ್ದ ರಾಷ್ಟ್ರೀಯ ವೀರ ಯೋಧ ದಿನಾಚರಣೆ ಪ್ರಯುಕ್ತ ಹುತಾತ್ಮ ವೀರ ಯೋಧರಿಗೆ ಗೌರವ ನಮನ, ಸಾಧಕರಿಗೆ ಅಭಿನಂದನೆ, ದೇಶಭಕ್ತಿ ಗೀತೆ ಗಾಯನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಕೃಷಿಕ ಲಯನ್ ಸಂಸ್ಥೆ ಹಾಗೂ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಆಯೋಜಿಸಿದ್ದ ರಾಷ್ಟ್ರೀಯ ವೀರ ಯೋಧರ ದಿನಾಚರಣೆ ಹಾಗೂ ಹುತಾತ್ಮ ವೀರ ಯೋಧರಿಗೆ ಗೌರವ ನಮನ ಕಾರ್ಯಕ್ರಮವನ್ನು ಕೃಷಿಕ ಲಯನ್ ಸಂಸ್ಥೆಯ ಆಡಳಿತಾಧಿಕಾರಿ KT ಹನುಮಂತ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿಬರಬೇಕು ಮತ್ತು ವೀರ ಯೋಧರನ್ನು ಗೌರವಿಸುವುದು ಇದು ನಮ್ಮ ಕೆಲಸ ಮತ್ತು ಸಮಾಜದ ಕೆಲಸ ಅಂತ ಹೇಳಿದರು. ನಿಜವಾದ ಸೆಲೆಬ್ರಿಟಿಗಳು, ನಿಜವಾದ ಹೀರೋಗಳು ಅಂತಂದರೆ ಈ ದೇಶ ಕಾಯುವ ಸೈನಿಕರು ಮತ್ತು ನಮಗೆ ಅನ್ನವನ್ನು ಕೊಡುವಂಥ ರೈತರು ಅಲ್ವಾ. ಇವರೇ ನಿಜವಾದ ಹೀರೋಗಳು, ಇವರೇ ನಮಗೆ ಸೆಲೆಬ್ರಿಟಿಗಳು ಅಂತ ನಾವು ತಿಳ್ಕೊಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸೈನಿಕರನ್ನು ಮತ್ತು ರೈತರನ್ನು ಗೌರವಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಒಂದು ಸದಾಶಯದೊಂದಿಗೆ ನಮ್ಮ ಸಂಸ್ಥೆ ಪ್ರತಿ ವರ್ಷ ಕೂಡ ರೈತರಿಗೆ ಮತ್ತು ಯೋಧರಿಗೆ, ವೀರ ಯೋಧರಿಗೆ ಒಂದು ಅಭಿನಂದಿಸುವಂಥ ಕೆಲಸವನ್ನು ನಿರಂತರವಾಗಿ ಕಳೆದ 15-16 ವರ್ಷಗಳಿಂದ ಕೂಡ ಮಾಡ್ಕೊಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಸ್ವಾತಂತ್ರ್ಯ ಏನಷ್ಟು ಸುಲಭವಾಗಿ ಬರಲಿಲ್ಲ ಅಲ್ವಾ. ಲಕ್ಷಾಂತರ ಜನರ ಒಂದು ತ್ಯಾಗ ಬಲಿದಾನದಿಂದ ನಮ್ಮ ಸ್ವಾತಂತ್ರ್ಯ ಬಂತು. ಆದರೆ ಆ ಬಂದಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೋಬೇಕಲ್ಲ, ಉಳಿಸ್ಕೋಬೇಕು ಅಂತಂದರೆ ನಿರಂತರವಾಗಿ ನಮ್ಮ ಗಡಿಗಳಲ್ಲಿ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಕೊಡುವಂಥ ಉಪಟಳವನ್ನು ನಾವು ತಡ್ಕೋಬೇಕು. ಅದು ತಡೆಯೋರು ಯಾರು? ನಮ್ಮ ಸೈನಿಕರು. ಹಾಗಾಗಿ ಈ ಸೈನಿಕ ಇಲ್ಲದೇ ಇರತಕ್ಕಂಥ, ಯೋಧರು ಇಲ್ಲದೇ ಇರತಕ್ಕಂಥ ದೇಶವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿಷ್ಟು ನೆಮ್ಮದಿಯಿಂದ ನಿಶ್ಚಿಂತೆಯಿಂದ ಇದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ವೀರ ಯೋಧರೇ ಕಾರಣ. ಹಾಗಾಗಿ ಪ್ರತಿ ವರ್ಷ ಕೂಡ January 15 ನಿವೃತ್ತ ಯೋಧ ಸಂತಕೆಸ್ಲಿಗದ ರವಿ, ರಾಷ್ಟ್ರೀಯ ಗಣರಾಜ್ಯ ಪಥಸಂಚಲನಕ್ಕೆ ಆಯ್ಕೆಯಾಗಿದ್ದ ಮಮತಾ ಮತ್ತು ವಿನೂತ್ ಅವರನ್ನು ಗಣ್ಯರು ಆತ್ಮೀಯವಾಗಿ ಅಭಿನಂದಿಸಿದರು. ವೇದಿಕೆಯಲ್ಲಿ ಡೇವಿಡ್, ಡಾಕ್ಟರ್ ಶಿವಕುಮಾರ್, ನೀನಾ ಪಾಟೀಲ್, ಮೇಲ್ವಿಚಾರಕರಾದ ರಾಜಣ್ಣ ಸೇರಿದಂತೆ ಇತರರಿದ್ದರು. ಮಂಡ್ಯದ 100 ರಸ್ತೆಯಲ್ಲಿ ಅನನ್ಯ ಕ್ರಿಯೇಷನ್ಸ್ ಬೆಳ್ಳಿತೆರೆ ಮತ್ತು ಮಾಧ್ಯಮ ತರಬೇತಿ ಸಂಸ್ಥೆ ವತಿಯಿಂದ February 14 ಸಂಗೀತ ಶಾಲೆ ಪ್ರಾರಂಭಗೊಳ್ಳಲಿದೆ ಎಂದು ಸಂಸ್ಥೆಯ ರಾಜೇಶ್ ರಾಮ್ಪುರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ರಾಜೇಶ್ ರಾಮ್ಪುರರವರು, 2015 ನಮ್ಮ ಸಂಸ್ಥೆ ಆರಂಭಗೊಂಡಿದ್ದು, ಸಂಸ್ಥೆಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಸಿನಿಮಾ ಕ್ಷೇತ್ರ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ವೃತ್ತಿ ಬದುಕು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದರು. ಸಂಸ್ಥೆಯು 10ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಆನ್ಲೈನ್ನಲ್ಲಿ ಸಂಗೀತವನ್ನು ಕಲಿಸುವ ಹೊಸ ಪ್ರಯೋಗ ಆರಂಭಿಸಿದ್ದೇವೆ ಅಂತ ಹೇಳಿದರು. ಹೆಸರಾಂತ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರು, ಹಂಸಲೇಖ ಸಂಗೀತ ಶಾಲೆಯಿಂದ ಆರಂಭಿಸಲು ಅನನ್ಯ ಸಂಸ್ಥೆಗೆ ಅವಕಾಶ ನೀಡಿದ್ದಾರೆ. ಹಾಗಾಗಿ February 14 ಸಂಗೀತ ಶಾಲೆ ಆರಂಭಗೊಳ್ಳಲಿದೆ ಅಂತ ಹೇಳಿದರು.
ಸಿನಿಮಾ ಮತ್ತು ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ತರಬೇತಿ ನೀಡ್ತಾ ಬರ್ತಾ ಇದ್ದೀವಿ. ಈ ತರಬೇತಿನ ಇಡೀ ರಾಜ್ಯಾದ್ಯಂತ ಬರುವಂಥ ಅಭ್ಯರ್ಥಿಗಳಿಗೆ ತರಬೇತಿ ಕೊಡ್ತಾ ಇದ್ದೀವಿ. ತರಬೇತಿ ಪಡೆದಂಥ ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದ ಪ್ರಮುಖ ಭಾಗವಾದ ಬೆಂಗಳೂರಿನಲ್ಲಿ ಸಿನಿಮಾ ಮತ್ತು ಮಾಧ್ಯಮದ ಇದರೊಳಗೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಂಥ ನಮ್ಮ ನಾಡಿನ ಹೆಸರಾಂತ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕರು ಚಿಂತಕರಾದಂಥ ನಾದಬ್ರಹ್ಮ ಹಂಸಲೇಖರ್ ಅವರು ಸಂಸ್ಥೆಗೆ ರಾಯಭಾರಿಯಾಗಿ ಇದ್ದಾರೆ. ಅವರಿಗೆ ಮಂಡ್ಯ ಅಂದರೆ ಭಾಳ ಪ್ರೀತಿ. ಕಾರಣ ಏನಂದರೆ ಮಂಡ್ಯ ಜಿಲ್ಲೆಯವರೇ ಅವರು, ನಮ್ಮ ಕನ್ನಡಂಬಾಡಿಯವರು. ಅವರು ಯಾವಾಗಲೂ ಮಂಡ್ಯದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದರು. ಆ ಆಸೆಗೆ ನಾವು ಜೊತೆಗೂಡಿದಾಗ ಬಂದಂಥ ಒಂದು ಆಲೋಚನೆ ಏನಂದರೆ ಅನನ್ಯ ಸಂಸ್ಥೆಯಲ್ಲಿ ಆನ್ಲೈನ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಬೇಕು, ಮಂಡ್ಯದಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ. ಗೋಷ್ಠಿಯಲ್ಲಿ ಗೋಪಾಲಕೃಷ್ಣ, ಸುರೇಶ್, ಹನುಮಂತ್ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗುತ್ತಿಗೆದಾರರಿಗೆ ಗುತ್ತಿಗೆ ನೀಡುವಲ್ಲಿ ವಂಚನೆ ಮಾಡಲಾಗುತ್ತಿದ್ದು ಇದನ್ನು ಖಂಡಿಸಿ ಮಂಡ್ಯ ಜಿಲ್ಲೆಯ ಶಾಸಕರುಗಳ ಮನೆಯ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಎನ್ ಮಹಾದೇವಸ್ವಾಮಿ ಎಚ್ಚರಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾದೇವಸ್ವಾಮಿ, ರಾಜ್ಯ ಸರ್ಕಾರ ಪರಿಶಿಷ್ಟರಿಗೆ ಆರ್ಥಿಕವಾಗಿ ಸಬಲರಾಗಲು ಮತ್ತು ಬದುಕು ಕಟ್ಟಿಕೊಳ್ಳಲು 1 ಕೋಟಿ ರೂಪಾಯಿವರೆಗೆ ಕಾಮಗಾರಿಗಳನ್ನು ಗುತ್ತಿಗೆ ನೀಡಲು ಮೀಸಲಾತಿ ಜಾರಿಗೆ ತಂದಿದೆ. ಆದರೆ ಮಂಡ್ಯ ಜಿಲ್ಲೆಯ ಕಾವೇರಿ ನೀರಾವರಿ ನಿಗಮದಲ್ಲಿ 5 ಕೋಟಿ ರೂಪಾಯಿ ಪ್ಯಾಕೇಜ್ ನೀಡುವ ಮೂಲಕ ಟೆಂಡರ್ ಕರೆದಿದ್ದು ಆ ಮೂಲಕ ಪರಿಶಿಷ್ಟರಿಗೆ ಗುತ್ತಿಗೆ ಸಿಗದಂತೆ ಹುನ್ನಾರ ನಡೆಸಲಾಗಿದೆ ಎಂದು ದೂರಿದರು. ಮುಖ್ಯಮಂತ್ರಿಗಳ ಆದೇಶವನ್ನು ಉಲ್ಲಂಘಿಸಿ ಬೇರೆಯವರಿಗೆ ಪ್ಯಾಕೇಜ್ ನೀಡುವ ಮೂಲಕ ಪರಿಶಿಷ್ಟರನ್ನು ದೂರ ಮಾಡಲಾಗುತ್ತಿದೆ. 1 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕರ ಅನುಮತಿ ಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಹೇಳಿದವರು. ಇವರುಗಳು ಶಾಸಕರುಗಳ ಪಿ ಎಗಳ ಅಥವಾ ಅಧಿಕಾರಿಗಳಂತ ಪ್ರಶ್ನಿಸಿದರು. ಶಾಸಕರು ಹೇಳಿದ ಹಾಗೆ ಕೇಳದೇ ಇದ್ದರೆ ವರ್ಗಾವಣೆ ಮಾಡಿಸುತ್ತಾರೆ ಎನ್ನುವ ಭಯ ಅಧಿಕಾರಿಗಳಲ್ಲಿದೆ. ಇದು ಹೀಗೆ ಮುಂದುವರೆದರೆ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಡಿ ದೂರು ನೀಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಶಾಸಕರ ಗೆಲುವಿನಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರ ರಚಿಸುವಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಪಾತ್ರ ಹೆಚ್ಚಾಗಿದೆ. ನಮ್ಮ ಬಳಿ ಮತ ಪಡೆದು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಅಂತ ಎಚ್ಚರಿಸಿದರು. ಸರ್ಕಾರ ಆದೇಶ ಮಾಡೋದು ಇವರ ಅಧಿಕಾರಿಗಳ ಕೆಲಸ ಏನು ಅಂತಂದರೆ ಸರ್ಕಾರ ಆದೇಶನ ಇಂಪ್ಲಿಮೆಂಟ್ ಮಾಡೋದಷ್ಟೇ ಇವ್ರ ಕೆಲಸ. ಇವರು ಎಮ್ ಎಲ್ ಎ ಮೇಲೆ ಹೇಳಿ ಎಮ್ ಎಲ್ ಎ ಯಾರಿಗೆ ಕಾಮಗಾರಿ ಕೊಡಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಯಾರು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ, ಅವ್ರಿಗೆ ಕೆಲಸ ಕೊಡಬೇಕು, ಇಲ್ಲಾಂದರೆ ನಮಗಿಲ್ಲಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಅವ್ರದ್ದು ವಾದ. ಅಂದರೆ ಅವರು ಉಳಿವಿಗಾಗಿ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ, ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮಾಡೋದಕ್ಕೆ ಅವ್ರು ಸಿದ್ಧರಿದ್ದಾರೆ. ಇದು ನೇರವಾಗಿ ಹೇಳಬೇಕಂತಂದರೆ ಇದು ನಮಗೆ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಬರ್ತಾರೆ. ಒಂದು ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಸೆಕ್ಷನ್ 23 ಇವು ಏನು ಹೇಳುತ್ತೆ ಅಂದರೆ 3 ವರ್ಷ ಜೈಲುವಾಸ ಅಂತ ಹೇಳುತ್ತೆ ಉಲ್ಲಂಘನೆ ಮಾಡಿದ್ರೆ. ಹಾಗೆ ನಮ್ಮನ್ನು ಎಸ್ ಸಿ ಎಸ್ ಟಿ ಗುತ್ತಿಗೆದಾರನ ಇದರಿಂದ ವಂಚಿರೋದ್ರಿಂದ ಮುಂದೆ ಇವ್ರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಏನು ಕಾಯ್ದೆ ಅನ್ವಯ ಅಟ್ರಾಸಿಟಿ ಏನಿದೆ ಅದರ ಆಧಾರದ ಮೇಲೆ ದೂರು ಕೊಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ. ಇಲ್ಲಿ ಮನೆ ಶಾಸಕರುಗಳಲ್ಲಿ ವಿನಂತಿ ಮಾಡೋದೇನೆಂದರೆ. ಗೋಷ್ಠಿಯಲ್ಲಿ ಜಯರಾಮ್, ಪ್ರಭಾಕರ್, ಯೋಗೇಶ್, ರಮೇಶ್, ಹೇಮಕುಮಾರ್ ಉಪಸ್ಥಿತರಿದ್ದರು. ನಿರಂತರ ಪ್ರತಿಭಟನೆಗೆ ಅವಕಾಶ ಕಲ್ಪಿಸುವಂತೆ ಕೋರಿ ಸರ್ ಎಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರದ ತಾತ್ಕಾಲಿಕ ಅಧ್ಯಾಪಕೇತರ ವರ್ಗದವರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸೋಮವಾರ ಡಿಸಿ ಕಚೇರಿ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ನಿರಂತರ ಪ್ರತಿಭಟನೆಗೆ ಅವಕಾಶ ಕಲ್ಪಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಾಪಕೇತರ ವರ್ಗದ ಸಿಬ್ಬಂದಿ ಪ್ರಫುಲ್ಲ ಅವರು, ನಾವು 15 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇವೆ, 6 ತಿಂಗಳಿನಿಂದ ಆಡಿಟ್ ಕೆಲಸವನ್ನು ಮಾಡಿದ್ದೇವೆ, ಆದರೆ ಈಗ ನಮಗೆ ಕೆಲಸ ನೀಡುತ್ತಿಲ್ಲ ಅಂತ ಆಪಾದಿಸಿದರು. ಕನ್ನಡಪರ ಸಂಘಟನೆಯ ಚಂದ್ರು ಮಾತನಾಡಿ, ನೌಕರರ ಪರಿಸ್ಥಿತಿ ನೀರಿನಿಂದ ಹೊರಬಿದ್ದ ಮೀನಿನಂತಾಗಿದ್ದು ಇವರಿಗೆ ಯಾರೂ ಇಲ್ಲ ಎಂದು ತಿಳಿದುಕೊಂಡಿದ್ದಾರೆ. ಅವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು, ಇಲ್ಲದಿದ್ದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದರು. ಕಡೆ ಹಾಕಕ್ಕೂ ಅವರು ಇದು ಮಾಡ್ತಾ ಇಲ್ಲ, ಲೆಟರ್ನೂ ಕೊಡ್ತಾ ಇಲ್ಲ, ಇಲ್ಲ ಇರೋಕ್ಕೂ ನಮ್ಗೆ ಲೆಟರ್. 5-6 ತಿಂಗಳಿಂದ ನಮ್ಮ ಕೆಲಸನೇ ಎಲ್ಲ ಆಡಿಟ್ಟು ಪ್ರತಿಯೊಂದು ಕಚೇರಿ ಕೆಲಸ ಎಲ್ಲ ಮಾಡಿಸ್ಕೊಂಡ್ರು. ಈಗ ನಾವು ಕೇಳಿದ್ರು ಈಗ ಹಾಗಲ್ಲ, ನಮಗೆ ಬೇಡ, ಎಂಪ್ಲಾಯೀಸ್ ಯಾರೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಏನಕ್ಕೆ ಅಂತ ಸರ್, ಯಾವಾಗಲೇ ಲೆಟರ್ ಕೊಡಬೇಕಲ್ಲ, 5 ತಿಂಗಳಿಂದನೂ ಏನಕ್ಕೆ ಇದು ಮಾಡ್ತಾ ಇದ್ದೀರಿ, ಅದಕ್ಕೆ ಯಾವುದೇ ರೀತಿ ರೀಸನ್ನು ಹೇಳ್ತಿಲ್ಲ. ಈಗ ಆಗಲಿ ಸರ್, ನಮ್ಮ ಕೆಲಸ ಅನ್ನಾದರೂ ಮುಂದುವರಿಸ್ಕೊಡಿ ಅಂತಂದರೆ ಹಾಗಲ್ಲ, ನಮಗೆ ಎಂಪ್ಲಾಯ್ ಇಲ್ಲೇ ಇದ್ದಾರೆ ಹಾಗಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಸರ್. ನಾವು ಈಗ ನಾವೇನು ಪ್ರತಿಭಟನೆ ಮಾಡ್ತಿದ್ದೀವಿ ಇಲ್ಲಿಗೆ ಸೀಮಿತ ಅಲ್ಲ ಸ್ವಾಮಿ, ನೀವು ಯಾರು ಇದ್ದಾರೆ ಇದಕ್ಕೆ ಮುಂದಾಳತ್ವದಲ್ಲಿ ಅವ್ರ ಹತ್ರನೇ ಬಂದು ನೇರವಾಗಿ ನಿಮ್ಮ ಯೂನಿವರ್ಸಿಟಿಗೆ ಬಂದು ನಿಮಗೆ ಮುತ್ತಿಗೆನೂ ಹಾಕ್ತೀವಿ, ನಿಮ್ಮನ್ನ ಒಳಕ್ಕೂ ಬಿಡೋಲ್ಲ, ಆಚೆಗೂ ಬಿಡೋಲ್ಲ.
ಈ ಸಂದರ್ಭದಲ್ಲಿ ಶಶಿಧರ್ ಮಹೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಇವರ ವತಿಯಿಂದ ತಂದೆ ಕುರಿತು ಪ್ರಬಂಧ ಸ್ಪರ್ಧೆ ಹಾಗೂ ನಿವೃತ್ತ ನೌಕರರಿಗೆ ಸಮಾಜ ಸೇವಾ ರತ್ನ ಅಭಿನಂದನಾ ಕಾರ್ಯಕ್ರಮ ಮಹಾಮಾಯ ಚೈಲ್ಡ್ ಕೇರ್ ಪ್ರೈಮರಿ ಸ್ಕೂಲ್ ಆವರಣದಲ್ಲಿ ನಡೆಯಿತು. ತಂದೆ ಕುರಿತು ಪ್ರಬಂಧ ಸ್ಪರ್ಧೆ ಹಾಗೂ ನಿವೃತ್ತ ನೌಕರರಿಗೆ ಸಮಾಜ ಸೇವಾ ರತ್ನ ಅಭಿನಂದನೆ ಕಾರ್ಯಕ್ರಮ ಮಹಾಮಾಯ ಚೈಲ್ಡ್ ಕೇರ್ ಪ್ರೈಮರಿ ಸ್ಕೂಲ್ ಆವರಣದಲ್ಲಿ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮಕ್ಕೆ ಮಮತಾ ನರ್ಸಿಂಗ್ ಹೋಮ್ನ ವೈದ್ಯರಾದ ಡಾಕ್ಟರ್ ಎಸ್ ಸಿ ಆನಂದ್ ರವರು ಗಿಡಕ್ಕೆ ನೀರೆರಿಯುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸುಖಮಯ ಸಂಸಾರಕ್ಕೆ ತಂದೆ ತಾಯಿ ಮಕ್ಕಳು ಇರಬೇಕು. ತಂದೆ ತಾಯಿಯಂದ್ರೆ ಕರ್ತವ್ಯ ಜವಾಬ್ದಾರಿಗಳೇ ಬೇರೆಯಾಗಿದ್ದು ಅವರು ಹುಟ್ಟಂದಿನಿಂದ ಶಿಕ್ಷಣದವರೆಗೆ ಮಕ್ಕಳ ಬೆನ್ನೆಲುಬಿಗೆ ಇರ್ತಾರೆ ಅಂತ ಹೇಳಿದರು. ಆದರೆ ನಾವು ಅಪ್ಪನ ಬಗ್ಗೆನೇ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಒಳ್ಳೆಯ ಸಂಸಾರ ಅಥವಾ ಒಂದು ಸುಖಿಮಯ ಸಂಸಾರ ಅಂದರೆ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಬೇಕು. ಇದರಲ್ಲಿ ಇವರು ಅಪ್ಪ ಅಮ್ಮ ಆಧಾರ ಸ್ತಂಭವಾಗಿರ್ತಾರೆ. ಅಪ್ಪ ಇದರಲ್ಲಿ ಅಪ್ಪ ಮೇಲೋ ಅಥವಾ ಅಮ್ಮ ಕೀಳೋ ಅಥವಾ ಅಮ್ಮ ಅಪ್ಪ ಆ ಥರ ಹೇಳಲಿಕ್ಕಾಗಲ್ಲ. ಅಪ್ಪನ ಕರ್ತವ್ಯಗಳೇ ಬೇರೆ ಇರ್ತದೆ, ಅಮ್ಮನ ಕರ್ತವ್ಯನೇ ಬೇರೆ ಇರುತ್ತೆ. ಹಾಗಾಗಿ ಈಗ ಒಂದು ಮಗುವನ್ನೇ ಕೇಳಿ ನೀವು. MDCC ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಕಿಲಾರ್ ಕೃಷ್ಣ ಮಾತನಾಡಿ, ಮಕ್ಕಳು ತಂದೆ ತಾಯಿಯಂದರು ಶಿಕ್ಷಕರನ್ನು ಗೌರವದಿಂದ ಕಾಣಬೇಕು ಅಂತ ಹೇಳಿದರು. ಸಮಸ್ಯೆ ನಡೆಸೋದು ಕಷ್ಟ ಅಂತೂ ಇದ್ರೂ ಆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮಂಥ ಪುಟಾಣಿ ಮಕ್ಕಳಿಗೆ ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ಸಂಸ್ಕಾರ ಕಲಿಸ್ತಾ ಇಲ್ಲ. ಅದನ್ನು ಅವ್ರನ್ನ ನಿಮ್ಮ ಅವರಿಬ್ಬರನ್ನ ಹೊಂದಾಣಿಕೆ ಇದೆಲ್ಲ ಅದಕ್ಕೆ ಅವ್ರಿಗೆ ಸಮ ಪಡುತ್ತಕ್ಕೆ ಭಾಳ ಒಂದನೆ ಹೇಳಬೇಕು. ಇಂಥ ಕಾರ್ಯಕ್ರಮವನ್ನು ನಾನು ಹೇಳ್ದಂಗೆ ಮಾದೇವು ಅಲ್ಲಲ್ಲೇ. ವಕೀಲರಾದ ಗುರುಪ್ರಸಾದ್ ಮಾತನಾಡಿ, ಸಮಾಜದಲ್ಲಿ ಸಮಾಜಮುಖಿಗೆ ಕೆಲಸ ಮಾಡುವ ಬೆಳವಣಿಗೆಯನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಮತ್ತು ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಅಂತ ಹೇಳಿದರು. ಮಡಿವಾಳ ಮಾಚೇದೇವರು, ಅಂಬಿಗರ ಚೌಡಯ್ಯ, ಡೋಹಾರ ಕಕ್ಕಯ್ಯ, ಕುಂಬಾರ ಗುಂಡಯ್ಯ ಇಂಥ ಅನೇಕ ಶರಣರ ಪ್ರಬಂಧ ಸ್ಪರ್ಧೆಗಳನ್ನು ಮಾಡುವಂಥ ಕೆಲಸವನ್ನು ಶಾಲಾ ಕಾಲೇಜಲ್ಲಿ ಮಾದೇವಪ್ಪ ಮಾಡ್ತಾ ಇದ್ದಾರೆ ಅಲ್ವಾ. ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೆಚ್ಚಿನ ಪ್ರೋತ್ಸಾಹವನ್ನು ಮಾಡಬೇಕು. ಮಕ್ಕಳೇ ಮುಂದಿನ ನೀವು ಬರೀ ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದು ಓದೋದು ಮಾತ್ರ ಸಾಧ್ಯವಿಲ್ಲ. ನೀವೇನಾದ್ರು ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಅನೇಕ ಮಹಾನ್ ನಾಯಕರು, ದಾರ್ಶನಿಕರು, ಪ್ರಸಿದ್ಧಿಯಾಗಿರ್ತಕ್ಕಂಥ ಮಹನೀಯರ ಆದರ್ಶಗಳನ್ನ ನೀವು ಮೈಗೂಡಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಶಾಲೆಯ ನಮ್ಮ ಮುಖ್ಯೋಪಾಧ್ಯಾಯರಾಗ್ಬೋದು, ನಮ್ಮ ಈ ಶಾಲೆ ಆಡಳಿತ ಮಂಡಳಿಯವರು ಹಾಗೆ ಎಲ್ಲ ಶಿಕ್ಷಕರೆಲ್ಲ ಸೇರಿ ಇವತ್ತೊಂದು ದಿವಸ ನಿಮಗೆ ಬಹಳ ಸಂತೋಷವಾದಂಥ ವಿಷಯ ಇಂಥ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ನಂತರ ತಂದೆ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು. ವೇದಿಕೆಯಲ್ಲಿ ಗೀತಾ ಕಾಮತ್, ಕೋತರ ಮಹಾದೇವು ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹ. ಮಂಡ್ಯದಲ್ಲಿ ಕದಂಬ ಸೇನೆ ಪ್ರತಿಭಟನೆ. ವಿಧಾನಮಂಡಲದಲ್ಲಿ ಕಾಯ್ದೆ ಜಾರಿಗೆ ಆಗ್ರಹ. ಈಡೇರಿದ KRಪೇಟೆ ಜನರ ಬಹುದಿನದ ಕನಸು, ಐಚನಹಳ್ಳಿ ಏತ ನೀರಾವರಿಗೆ ಸಚಿವ ಚಲುವರಾಯಸ್ವಾಮಿ ಚಾಲನೆ. ಪ್ರಥಮ ಹಂತದಲ್ಲಿ 50 ಕೆರೆಗಳಿಗೆ ನೀರು ಪೂರೈಕೆ. ಯಶಸ್ವಿಯಾಗಿ ಜರುಗಿದ ಅಗಮ್ಯ ಉತ್ಸವ. ರೀಲ್ಸ್ ಮತ್ತು ಮೊಬೈಲ್ ಸಂಸ್ಕೃತಿಯಿಂದ ಶಿಕ್ಷಣಕ್ಕೆ ಧಕ್ಕೆಯಿಂದ ಗಣ್ಯರು. ಶಿಕ್ಷಕರಿಗೆ ತಾಳ್ಮೆ ಸಂಯಮ ಅವಶ್ಯಕ ಎಂದ ನವೋದಯ ಸಂಸ್ಥೆಯ ಕನ್ನಿಕಾ. ವಾರಕ್ಕೊಮ್ಮೆ ಕಾವೇರಿ ಚಳುವಳಿ ಮುಂದುವರಿಕೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವ ಸರ್ಕಾರಿ ಬಸ್ಸುಗಳಿಗೆ ಭಿತ್ತಿಪತ್ರ ಅಂಟಿಸಿ ಪ್ರತಿಭಟನೆ. ಏಕಪಕ್ಷೀಯವಾಗಿ ಮತ ಎಣಿಕೆ ಆರೋಪ. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಪ್ರತಿಭಟನೆ. ಪಾಂಡವಪುರ ತಾಲೂಕು ಕಚೇರಿಗೆ ಮುತ್ತಿಗೆ. ನಿರಂತರ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಲು ಮನವಿ. ಸರ್ಎಂವಿ ಸ್ನಾತಕೋತ್ತರ ಕೇಂದ್ರದ ಅಧ್ಯಾಪಕರ ಅಳಲು, ಜಿಲ್ಲಾಡಳಿತಕ್ಕೆ ಮನವರಿಕೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.